ಆಗ್ಲಿಕ್ಕಿಲ್ಲ. ನಾವು ಎಷ್ಟು ಬಂದಿದ್ದೇವೆ?
ಕೆಲವೆಲ್ಲ ಸುವಸ್ಥಗಳು ಬಂದಿದೆ, ನಿಮ್ಮ ಮುಖವನ್ನು
ಆಯಿತು, ಮತ್ತೆ ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವುದು. Yeah.
ಆದ್ರೆ ನಿನ್ನನ್ನು ಕಾಣಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೆ
ಇಲ್ಲಿವರೆಗೆ ಬಂದವನು ಎಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ. ಓ ಬಲಿ ಚಕ್ರವರ್ತಿ ಸತ್ಯವಂತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಧರ್ಮಿಷ್ಠನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಮಹತ್ತರವಾದಂತಹ ಯಾಗವನ್ನೇ ಮಾಡ್ತಾ ಇದ್ದಾನೆ. ಹೀಗೆ ಹೇಳಿದಾಗ ಒಮ್ಮೆ ನಿನ್ನನ್ನು ಕಾಣಬೇಕು, ನಿನ್ನ ಜೊತೆಯಲ್ಲಿ ಮಾತನಾಡಬೇಕು, ನೀನು ಮಾಡುವಂತಹ ಯಾಗದ ಸೊಬಗನ್ನು ಕಾಣಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಇಲ್ಲಿವರೆಗೆ ಬಂದವನು. ಅಯ್ಯ, ಈಗ ನಿನ್ನನ್ನು ನೋಡಿ ಮನಸ್ಸಿಗೆ ಸಂತೋಷವಾಯಿತು. ನಾನು ಬಂದಂತಹ ಸಂದರ್ಭದಲ್ಲಿ ನಿನಗೆ ಗೋದಾನ ಬೇಕಿ, ಭೂದಾನ ಬೇಕಿ, ಕನಕದಾನ ಬೇಕೆ ಅನ್ನುವ ಹಾಗೆ ಹೇಳಿದವನು ನೀನು. ಅಯ್ಯ, ಇದು ಯಾವುದನ್ನು ಆಶೆಯನ್ನು ಇರಿಸಿಕೊಂಡು ಬಂದವನು ನಾನಲ್ಲ, ಒಟ್ಟಿನಲ್ಲಿ ನಿನ್ನ ನನಗೆ ನೋಡ್ಬೇಕಿತ್ತು. ನೋಡಿ ಆಯ್ತಲ್ವ, ಇನ್ನು ನನ್ನದಾದಂತಹ ಆಶ್ರಮಕ್ಕೆ ನಾನು ಹೋಗಲಿ. ಇದರಿಂದ ಅವರಿಗೆ ಪ್ರಯೋಜನವಾದರೂ ಏನು? ಎಲ್ಲರನ್ನು ಲೆಕ್ಕ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ.
ನೀವು ಕೇಳಿದ್ದೇ ಹೌದಾದ್ರೆ ಈ ಬಲಿ ಚಕ್ರವರ್ತಿ ಮೂರು ಹೆಜ್ಜೆ ಅಲ್ಲ ಮೂರು ಲಾಟವನ್ನು ಕೊಟ್ಟಾನು ಕೇಳಿ. ನೀನು ಸಾಮಾನ್ಯ ಅಯ್ಯ ಮೂರು ಅಂತ
ಭಾರತೀಯ ಭಾಷಾ Oh.
ಶಾಸನವನ್ನು ಧಿಕ್ಕರಿಸುವುದಕ್ಕೆ
ಶಾಸಕರಿಂದಲೂ ಸಾಧ್ಯವಿಲ್ಲ. ಮೇಲೆ ಮೇಲೆ ಹೋಗಬೇಕು ಅಂತ ನಾನು ಭಾವಿಸಿದ್ರೆ ನೀನು ಕೆಳಗೆ ಆಗಿದೆ ಅಂತ ತುಳಿಯುತ್ತೀರಿ ಅಂತ ನೀವು ಹೇಳಿ ನಮಗೆ ಮೇಲೆ ಬರ್ತೇವೆ. ಖಂಡಿತ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನೀನು ಸಾಧನೆಯನ್ನು ಮಾಡಿದವನು. ಆದ ಕಾರಣ ಮುಂದೆ ಬರುವಂತಹ ಸೂರ್ಯ ಸಾವರ್ಣಿ ಮನ್ಮಂತರದಲ್ಲಿ ದೇವಲೋಕದ ಪದವಿಯನ್ನು ನಿನಗೆ ಕೊಡುವುದಕ್ಕೆ ನಾನಿದ್ದೇನೆ. ಅಷ್ಟು ಮಾತ್ರವಲ್ಲದೆ ನಾನು ನಿನ್ನ ಪಾದವನ್ನು ನಿನ್ನ ಮೇಲೆ ಇರಿಸಿದಾವಾಗ ನೀನು ಪಾತಾಳ ಲೋಕವನ್ನು ಸೇರ್ತಿ. ಆ ಹೊತ್ತಿನಲ್ಲಿ ಗದಾಧರ ಮೂರ್ತಿಯಾಗಿ ನಿನಗೆ ದರ್ಶನವನ್ನು ಕೊಡುವುದಕ್ಕೆ ಇದ್ದೇನೆ. ಆದ ಕಾರಣ ಮೂರನೇ ಹೆಜ್ಜೆಯನ್ನು ನಿನ್ನ ಶಿರ.